ಸರ್, ಈಗ ನೀವು ಕಾಂಗ್ರೆಸ್ ಸೇರ್ಪಡೆ ಆಗ್ತೀರಿ? ಇಲ್ಲ, ಒಂದ್ ನಿಮಿಷ ನಾನು ನಿನ್ನೆ ಹೇಳ್ತೀನಿ. ರಾಗಿ ಗುಡ್ಡದ ಬಗ್ಗೆ ನಾನು ಈಗಾಗಲೇ ಖಂಡಿಸಿದ್ವಿ. ಇಲ್ಲಿ ಮತ ಬ್ಯಾಂಕ್ಗಳು ಏನು ಕಾಂಗ್ರೆಸ್ಸಿನ ಮುಖಂಡರು ಮಾಡ್ತಿದ್ದಾರೆ, ಓಟ್ ಬ್ಯಾಂಕ್ ರಾಜಕಾರಣ. ಓಟ್ ಬ್ಯಾಂಕ್ ರಾಜಕಾರಣ ಯಾರೂ ಮಾಡಬಾರ್ದು. ನಾವು ಜಾತ್ಯತೀತ ದೇಶ ಅಂತ ಹೇಳ್ತೀವಿ. ನಾವೆಲ್ಲ ಭಾರತ ಮಾತೆಯ ಮಕ್ಕಳು, ಹಿಂದೂ, ಮುಸಲ್ಮಾನ್, ಕ್ರೈಸ್ತರು. ಆದರೆ ಎಲ್ಲ ಒಂದು ಕಡೆ ಈ ಟಿಪ್ಪುವಿನ ಖಡ್ಗ ಮತ್ತು ಔರಂಗಜೇಬ್ ಅವರ ಭಾವಚಿತ್ರಗಳನ್ನು ಪ್ರದರ್ಶನ ಮಾಡಿ ಹಿಂದೂಗಳ ಮತ್ತು ಅಲ್ಪಸಂಖ್ಯಾತರ ಮಧ್ಯೆ ಇದು ಸಂಘರ್ಷ ಆಗುತ್ತೆ. ಜಿಲ್ಲಾಡಳಿತ ಅವರೇನು ಭಾವಚಿತ್ರಗಳನ್ನು ಮತ್ತು ಖಡ್ಗಗಳನ್ನು ಪ್ರದರ್ಶನ ಮಾಡಿದರೆ ತಡೆದ್ರೆ ಈ ಘಟನೆ ಆಗ್ತಿರಲಿಲ್ಲ. ಇದನ್ನು ಮಾಡಬಾರ್ದು. ಜೆ ಡಿ ಎಸ್ ಅಂತೂ ಬಿ ಜೆ ಪಿ ಹೊಂದಾಣಿಕೆ ಅಂತ ಹೇಳ್ತಿದ್ದಾರೆ. ಇನ್ನು ಅಲ್ಪಸಂಖ್ಯಾತರು ಯಾರಿಗೆ ಮತಾಗ್ತಾರೆ? ನಿಮಗೆ ಯಾಕೆ ಆಗ್ತಾರೆ? ಹಿಂದೂಗಳು ನಾನು ಹೇಳಿದ್ರೆ ಡಿವೈಡ್ ಮಾಡಲ್ಲ. ಬಹುಸಂಖ್ಯಾತ ಹಿಂದೂಗಳು ನಿಮಗೆ ಬೇಡ ಅಂದರೆ ಓಟ್ ಹಾಕಿಲ್ವಾ? ಈ ರೀತಿ ಮತಗಳಾಗಿ ನೀವು ಮತಗಳನ್ನು ಡಿವೈಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಯಾರು ತಪ್ಪಿತಸ್ತಿದ್ದಾರೆ ನಿರ್ದಕ್ಷಿಣವಾಗಿ ಈ ಘಟನೆಗೆ ಕಾರಣದವಂತರನ್ನ ಮುಲಾಜಿಲ್ಲ. ನೋಡಿ, ಭಯೋತ್ಪಾದಕರನ್ನ ಉಗ್ರಗಾಮಿಗಳನ್ನ ರಕ್ಷಣೆ ಮಾಡಿದ್ರೆ ನಾಳೆ ಅವರೇ ತಿರುಗಿ ಬೀಳ್ತಾರೆ. ಹಾಗೆ ಮುಲಾಜಿಲ್ಲಂಗೆ ತಪ್ಪಿಸ್ತಾರನ್ನ ಸರ್ಕಾರ ಎನ್ಕೌಂಟ್ರ್ ಮಾಡಬೇಕು. ಬರೀ ಬನ್ಸಿ ಸಾಲದು. ಇನ್ನೊಂದು ಕಡೆ ಎಸ್ ಪಿ ಅವ್ರು ಹೇಳ್ತಾರೆ, ಎರಡೂ ಕೋಮ್ನವ್ರು ಇರ್ತಾರೆ. ಇಲ್ಲಿ ನಿಜವಾದ ಅಪರಾಧಿಗಳು ಯಾರಿದ್ದಾರೆ? ಕ್ರಿಮಿನಲ್ಸ್, ಗುಂಡಾಗಳು. ಅವರನ್ನು ಎನ್ಕೌಂಟರ್ ಮಾಡಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಇದನ್ನು ಮಾಡಬಾರ್ದು. ನೋಡಿ, ನಿಷ್ಪಕ್ಷಪಾತ ಪ್ರಾಮಾಣಿಕವಾಗಿ ಯಾರು ಮಾಡ್ತಾರೆ? ನಾನು ಎಸ್ ಪಿ ಅವರು ಹೇಳಿಕೆಯನ್ನು ಕೇಳ್ತೀನಿ, ಎರಡೂ ಕಡೆ ಕೊಂಬ ನೋಡ್ತಾರೆ. ಅದು ಯಾರು ಇದಕ್ಕೆ ಕಾರಣ? ಈ ತಲ್ವಾರ್ ಪ್ರದರ್ಶನ ಮಾಡಿದ್ದು ಔರಂಗಜೇಬಿಗೂ ಕರ್ನಾಟಕ ಶಿವಮೊಗ್ಗ ಏನು ಸಂಬಂಧ? ಟಿಪ್ಪು ಒಬ್ಬ ಮತ ಅಂದ. ಇಂಥವ್ರನ್ನ ವೈಭವೀಕರಿಸಿದ್ರೆ ಸಂಘರ್ಷ ಆಗುತ್ತೆ. ಸಂಘರ್ಷ ಇರಬಾರ್ದು, ಸಾಮರಸ್ಯ ಇರಬೇಕು. ಎಲ್ಲ ಧರ್ಮಗಳ ಮಧ್ಯೆ ಸಾಮರಸ್ಯ ಇರಬೇಕಂತ ಹೇಳ್ತಕ್ಕಂಥ ನಾನು. ನಾನೇ ನಿಮ್ಮ ಮುಸಲ್ಮಾನರನ್ನ ವಿರೋಧಿಸಲ್ಲ. ಆದರೆ ಯಾರು ನಿಜವಾದ ಭಯೋತ್ಪಾದಕರು ಇರ್ತಾರೆ, ಗುಂಡಾಗಳು ಇರ್ತಾರೆ, ಕ್ರಿಮಿನಲ್ಸ್ ಇರ್ತಾರೆ, ಅಂಥವ್ರು ಮೊಟ್ಟೆ ಆಗ್ತಾಯಿದ್ರೆ ನಾಳೆ ಇದು ನಿರಂತರ ನಡೀತಾ ಇರುತ್ತೆ. ಹಾಗಾಗಿ ಮುಲಾಜಿಲ್ಲಿಗೆ ಎನ್ಕೌಂಟ್ರ್ ಮಾಡಬೇಕಂತ ನಾನು ಒತ್ತಾಯ ಮಾಡ್ತೀನಿ.